ನಾನು ಸಂಪರ್ಕ ಮಾಡಿದಾಗ ಸೆಕ್ಯೂರ್ ಆಗಿದೆ ಅನ್ನುವಂಥದ್ದನ್ನು ಹೇಳಿದರು. ಸ್ವಲ್ಪ ಸಮಾಧಾನ ಆಯಿತು. ಆದರೆ ಹೆಂಗೆ ತರಬೇಕು ಅನ್ನುವಂಥದ್ದು, ಯಾಕಂದರೆ ಎಲ್ಲಿ ಮಾರ್ಚರಿ ಇತ್ತು ಅಲ್ಲೇ ಶೆಲ್ಲಿಂಗು ಉದ್ಯಾನ ನಡೀತಾ ಇತ್ತು. ನನಗೆ ವಿದೇಶಾಂಗ ಸಚಿವರು ಹೇಳಿದರು ಅದು ನಿಂತ ತಕ್ಷಣವೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ. ಇನ್ನೂ ಅಲ್ಲಿ ನಡೀತಾ ಇದೆ ಯುದ್ಧ, ಯುಕ್ರೇನ್ ರಷ್ಯಾ ಯುದ್ಧ ಇನ್ನೂ ನಡೀತಾ ಇದೆ. ಮತ್ತು ಇತ್ತೀಚೆಗಂತೂ ಈಗ ವೆಸ್ಟರ್ನ್ ಬಾರ್ಡ್ರಿಗೆ ಬಂದಿದೆ, ಯಾವ ರೂಟಲ್ಲಿ ಈ ಬಾಡಿ ತಂದಿದ್ದೇವೆ ಆ ಭಾಗದಲ್ಲಿ ಎಲ್ಲವೂ ಕೂಡ ಇವತ್ತು ಅದು ಇದು ಈಸ್ಟರ್ನ್ ಭಾಗದಲ್ಲಿ, ವೆಸ್ಟರ್ನ್ ಭಾಗದಲ್ಲಿ ಇವತ್ತು ಯುದ್ಧ ನಡೀತಾ, ಅದರ ಮಧ್ಯೆಯೂ ಕೂಡ ಅದನ್ನು ಎಂಬಾಂಬಿಂಗ್ ಮಾಡಿಸಿ ಪೂರ್ತಿ ಎಲ್ಲ ಪ್ಯಾಕಿಂಗ್ ಮಾಡಿ ವಾರ್ಸೋವಾಕ್ಕೆ ತೊಗೊಂಡು ಬಂದು, ಪೋಲೆಂಡ್ ವಾರ್ಸೋವಾಕ್ಕೆ ಬಂದು ಅಲ್ಲಿ ಮತ್ತೆ ರೀಪ್ಯಾಕಿಂಗ್ ಎಲ್ಲ ಮಾಡಿ ಅದಕ್ಕೆ ಜಿಂಕ್ ಕೋಟಿಂಗ್ ಎಲ್ಲ ಮಾಡಿ ಅದು ಪ್ರಿಸರ್ವೇಷನ್ ಆಗಬೇಕು, ಅದನ್ನೆಲ್ಲ ಮಾಡಿ ವಾರ್ಸೋವಾದಿಂದ ದುಬೈಗೆ ಬಂದು, ದುಬೈದಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದೆ. ನಾನು ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಧನ್ಯವಾದಗಳು ಹೇಳಿದ್ದೇನೆ. ಅಸಾಧ್ಯವಾಗಿರುವಂಥ ಕೆಲಸವನ್ನು ನಿಮ್ಮ ಭಗೀರಥ ಪ್ರಯತ್ನದಿಂದ ಇದು ಸಾಧ್ಯ ಆಗಿದೆ. ಕನ್ನಡಿಗರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತ ನಾನು ಹೇಳಿದ್ದೇನೆ. ನಿಜವಾಗ್ಲೂ ಕೂಡ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಯುದ್ಧ ಭೂಮಿಯಲ್ಲಿಂದ ಸೈನಿಕರು ತರೋದೇ ಕಷ್ಟ ಇರ್ತದೆ, ಅಂಥದ್ದು ನಾಗರಿಕರನ್ನು ತರುವಂಥದ್ದು ಅದು ಮೂರನೇ ದೇಶದ ಯುದ್ಧದಲ್ಲಿ ಮತ್ತು ಇಷ್ಟು ದಿವಸ ಆದಮೇಲೆ ತರುವಂಥದ್ದು ಭಾಳ ಕಷ್ಟ ಇದೆ. ಅಂಥದ್ದು ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಹಿಂದೂ ಕೂಡ ಈ ನಮ್ಮ ಯಾವ ದೇಶದ ಲಿಬಿಯಾದಲ್ಲಾದಾಗಲೂ ಕೂಡ ISI ಅಟ್ಯಾಕ್ ಆಗಿತ್ತು. ಅಲ್ಲಿನೂ ಕೂಡ ಅಲ್ಲಿಂದನೂ ಕೂಡ ಜನರನ್ನು ನಾವು ಎವಕೇಟ್ ಮಾಡಿದ್ವಿ. ಹೀಗೆ ಒಂದು ದೇಶ ಅದರ ತಾಕತ್ತು ಏನಿದೆ ಅನ್ನೋದು ಇಂಥ ಸಂಕಷ್ಟ ಸಂದರ್ಭದಲ್ಲಿ ಗೊತ್ತಾಗೋದು. ಆ ದೇಶದ ತಾಕತ್ತನ್ನು ನಮ್ಮ ನರೇಂದ್ರ ಮೋದಿಯವರು ಇವತ್ತು ತೋರಿಸಿದ್ದಾರೆ.